ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಗೊತ್ತಿದೆ. ಈ ಚುನಾವಣೆಗಿಂತ ಮೊದಲು, ಚುನಾವಣೆ ನಂತರ, ಚುನಾವಣೆ ಮಧ್ಯದಲ್ಲಿ ನಾವು ಹೇಳ್ತಾನೆ ಇದ್ದೀವಿ, ನಾವು ಪ್ರಚಂಡವಾದಂಥ ಬಹುಮತವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಗಳಿಸಲಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ನಮ್ಮ ಅನೇಕ ಮುಖಂಡರು ಹೇಳ್ತಾಯಿದ್ದರು, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾಯಿದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾಯಿದ್ದರು. ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ತದೆ. 400 ದಾಟ್ತೀರಿ ಸರ್? 400 ದಾಟ್ತೀವಿ. ಈಗ ಇನ್ನೊಂದು ಕಡೆ ಸರ್, ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ದಾಟಲ್ಲ ಅಂತ ಹೇಳಿದರು, ಕರ್ನಾಟಕದಲ್ಲೂ 20-25 ವರ್ಷ. ಕಾಂಗ್ರೆಸ್ ಪಾರ್ಟಿಯವರು ಮಿಸ್ಗೈಡ್ ಮಾಡಲಿಕ್ಕೆ ಮತ್ತು ಸುಳ್ಳು ಹೇಳಲಿಕ್ಕೆ ಅವರು ನಿಸೀಮರವರು. ಈಗ ವಾಲ್ಮೀಕಿ ಹಗರಣದಲ್ಲಿ ಏನಾಗಿದೆ, 9 ಅನ್ಕನೆಕ್ಟೆಡ್ ಯಾವುದೇ ಸಂಬಂಧ ಇರಲಾರದಂಥ ಕಂಪ್ನಿಗಳಿಗೆ ಯಾವ್ಯಾವುದು ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಆ ಥರದ್ದು ಈ ಥರದ ಕಂಪ್ನಿಗಳಿಗೆ ಆಗಿದೆ. ಇನ್ನೂ ತನಕ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಇಂಥ ಒಬ್ಬರು ಸುಳ್ಳರು, ಭ್ರಷ್ಟರು. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇದ್ರೊಳಗೆ ಇನ್ವಾಲ್ವ್ ಇದ್ದಾರೆ. ಅದಕ್ಕೆ ಈತನನ್ನು ಬಂಧಿಸಬೇಕು, ಈ ಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು. ಮೊದಲು ಈತನನ್ನು ಬಂಧಿಸಿದರೆ ಸಿ ಎಂ ಹೆಂಗೆಂಗೆ ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಗೊತ್ತಾಗತ್ತೆ. ಆದ್ದರಿಂದ ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ CBI ಮೂಲಕ ಎನ್ಕ್ವೈರಿ ಮಾಡಿದರೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಗ್ತದೆ. ಅಂಥವರು ಎಲ್ಲದರಾಗೂ ಸುಳ್ಳು ಹೇಳ್ತಾರೆ. ಸರ್, ಈಗ ದೀಪಾ ನೇಹಾ ಮತ್ತು ಅಂಜಲಿ ಕೊಲೆ ಏನಾಯ್ತಲ್ಲ ಸರ್, ಹಾಗೆ ಒಬ್ಬ ಟೀಚರ್ಗೂ ಕೂಡ ಒಂದು ಲೆಟರ್ ಬಂದಿದೆ ಸರ್, ನಿಮ್ಮನ್ನು ಅವ್ರ ಮಾದರಿಯಲ್ಲಿ ಹತ್ಯೆ ಮಾಡ್ತೀವಿ ಅಂತೇಳಿ. ಏನಾಗಿದೆ ಅಂದರೆ, ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆಯಾಗಿದೆ ರಾಜಕಾರಣಿಗಳಿಂದ, ಕಾಂಗ್ರೆಸ್ಸಿನ ಸ್ಥಳೀಯ MLAಗಳಿಂದ. ಹಾಗಾಗಿ ಎಲ್ಲ ಆಪ್ಷನ್ಗಳು, ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ, ಈ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ. ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಅದು 52 ವರ್ಷದ ಶಿಕ್ಷಕಿಗೆ ಸರ್, ಹೆಡ್ ಮಾಸ್ಟರ್ ಅವರು ಇಲ್ಲ, ಹುಬ್ಳಿಯವರು, ಬೆಂಗೇರಿಯವರು. ಅಲ್ಲಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು. ಆದರೆ ನಾ ಹೇಳೋದು, ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡೀಲ್, ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ. ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ CAG ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್, ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ, ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣ ಆದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ, ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ, ಹಿಂಗಾಗಿ ಜನತಾ ಜನಾರ್ದನ ಅವರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.